नमस्कार वीक्षकरे यूनिवर्सल ब्लॉग्स के स्वागत। ई दिन ना निम्गे मंगलूर बज्जी इदन्न गोली बज्जे अंतानू हेळ्तीवि मंगलूर बज्जी अथवा मंगलूर बोंडा अंतानू करीतीवि इदन्न माडोव विधानन हेगे अंत हेळि तिळिस्कोड्तीनि। मत्ते इदक्के बेकागिरुवंत पदार्थगळु यावेदु अंत हेळि नोडोण बन्नि। ಈಗ ಇಲ್ಲಿ ನೋಡಿ ಮೈದಾ ಹಿಟ್ಟಿಂದು ಒಂದು ಪ್ಯಾಕೆಟ್ ಇಟ್ಟಿದ್ದೀನಿ। ಇದು ಸುಮಾರು ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟಿನ ಪ್ಯಾಕೆಟು। ಈ ಇಲ್ಲಿ ಲೋಟ ಕಾಣಿಸ್ತಾ ಇದೆ ನಿಮಗೆ, ಈ ಥರ ಪ್ಲಾಸ್ಟಿಕ್ ಲೋಟ ಒಂದಿಷ್ಟು ಇದ್ದ, ಇದು ಮುಕ್ಕಾಲು ಪಾವು, ನಮಗೆ ಪಾವು ಲೆಕ್ಕದಲ್ಲಿ ಮುಕ್ಕಾಲು ಪಾವು ಬರುತ್ತೆ। ಈ ಲೋಟದಲ್ಲಿ ನಾನು ಒಂದು ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮಂಗಳೂರು ಬಜ್ಜಿ ಮಾಡೋದಕ್ಕೆ। ಮೈದಾ ಹಿಟ್ಟು ಮೇಯ್ನು, ಮೈದಾ ಹಿಟ್ಟು ಒಂದು ಲೋಟ ತೊಗೊಂಡಿದ್ದೀನಿ। ಮತ್ತು ಇದೇ ಒಂದು ಲೋಟದಲ್ಲಿ ತಿರ್ಗಾ ನಾನು ಮೊಸರು ತಗೊಂಡಿದ್ದೀನಿ, ಇದೇ ಅಳತೆ ಇದೆ, ಈ ಒಂದು ಲೋಟ ಮೊಸರು ಅಂದರೆ ಯಾವುದ್ರಲ್ಲಿ ಬೇಕಾದ್ರೂ ನೀವು ಅಳತೆ ತೊಗೋಬೋದು, ಒಂದು ಅಳತೆ ಮೈದಾ ಹಿಟ್ಟು ಮತ್ತು ಒಂದು ಅಳತೆ ಮೊಸರು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೋಬೇಕು, ಕರಿಬೇವು ಕೊತ್ತಂಬರಿ ಎರಡೂ ಸಣ್ಣಗೆ ಹೆಚ್ಚಿರೋದು ಒಂದು ಸ್ವಲ್ಪ ಸ್ವಲ್ಪ, ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ, ಮತ್ತು ಒಂದು ಎರಡು ಹಸಿಮೆಣಸಿನಕಾಯಿ, ಮತ್ತು ಬೇಕಿಂಗ್ ಪೌಡರು ಒಂದು ಸ್ವಲ್ಪ, ಒಂದು ನಾವು ಅರ್ಧ ಚಮಚದಷ್ಟು ಹಾಕ್ತೀವಿ ಅಷ್ಟೇ, ಇಲ್ಲಿ ಪ್ಯಾಕೆಟ್ ಇಟ್ಟಿದ್ದೀನಿ, ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು, ಮತ್ತು ಒಂದು ಅರ್ಧ ಚಮಚದಷ್ಟು ನಮಗೆ ಸಕ್ಕರೆ ಬೇಕಾಗತ್ತೆ, ಇಲ್ಲಿ ಜಾಸ್ತಿ ತೋರಿಸಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ನಮಗೆ, ಈ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು, ಒಂದು ಅರ್ಧ ಚಮಚದಷ್ಟು ಇದರಲ್ಲಿ ಒಂದು ಅರ್ಧ ಚಮಚ ನಾನು ಉಪ್ಪು ತಗೊಂಡಿದ್ದೀನಿ, ಮತ್ತು ಜೀರಿಗೆ, ಜೀರಿಗೆನು ಹಾಗೆ ಒಂದು ಅರ್ಧ ಚಮಚ ಜೀರಿಗೆ, ಇದಿಷ್ಟು ಸಾಮಾನುಗಳು ನಮಗೆ ಮಂಗಳೂರು ಬಜ್ಜಿ ಮಾಡೋದಕ್ಕೆ ಬೇಕಾಗುತ್ತೆ। ಮತ್ತು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಹಿಟ್ಟು, ಈ ಹಿಟ್ಟನ್ನ ನಾನು ಮೊದಲೇ ಕಲಸಿಟ್ಟಿದ್ದೀನಿ ಆ್ಯಕ್ಚುಲಿ, ಈಗ ಹೇಳಿದ್ದು ಅಳತೆನಲ್ಲಿ ನಾನು ಹಾಕ್ಬಿಟ್ಟು ಮೊದಲೇ ಕಲಸ್ಬಿಟ್ಟು ಇದೇನಂದರೆ ಗಂಟಿಲ್ಲದೆ ಇರೋ ಥರ ನಿಧಾನವಾಗಿ ಕಲಸ್ಬೇಕು, ಮೊದಲು ಮೈದಾ ಹಿಟ್ಟು ಹಾಕಬೇಕು, ಆಮೇಲೆ ಮೊಸರು ಹಾಕಬೇಕು, ಜೊತೆಗೆ ಈ ಸಾಮಾನುಗಳೆಲ್ಲ ಯಾವ್ಯಾವ್ದು ಹೇಳಿದ್ನೋ ಮೈದಾ ಹಿಟ್ಟು ಹಾಕಿದ್ಮೇಲೆ ನಾವು ಉಪ್ಪು ಸಕ್ಕರೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಆಮೇಲಿಂದ ತೆಂಗಿನಕಾಯಿ ತುರಿ ಆಮೇಲೆ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಆಮೇಲೆ ಒಂಚೂರು ಬೇಕಿಂಗ್ ಪೌಡರು ಎಲ್ಲ ಹಾಕ್ಬಿಟ್ಟು ಆದಮೇಲೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮೊಸರಲ್ಲಿ ಹಾಕ್ಕೊಂಡು ಕಲಸ್ಬೇಕು ಇದನ್ನು। ಈ ಮೊಸರು ಹಾಕಿ ಕಲಸೋವಾಗ ನಾವೇನಂದರೆ ಒಟ್ಟಿಗೆ ಹಾಕ್ಬಿಡಬಾರ್ದು ಮೊಸರನ್ನ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಬೇಕು, ಮತ್ತು ನೀರನ್ನು ಉಪಯೋಗಿಸ್ಬಾರ್ದು, ನೀರು ಬೇಕಾಗೋದಿಲ್ಲ ಇದಕ್ಕೆ। ಸೊ ಹೀಗಾಗಿ ಇಷ್ಟು ಸೇರಿಸಿ ನಾನು ಕಲಸ್ಬಿಟ್ಟು ಇದನ್ನು ಒಂದು 2 ಅವರ್ಸಿಂದ ನೆನೆಸಿಟ್ಟಿದ್ದೀನಿ, ಕಲಸ್ಬಿಟ್ಟು ಹಾಗೆ ಇಟ್ಬಿಡಿ, ಒಂದು 2 ಅವರ್ಸ್ ಹಾಗೆ ಇಟ್ಬಿಡಬೇಕು। ಈಗ ಇದು ನಾವು ಮಂಗಳೂರು ಬಜ್ಜಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಆ್ಯಕ್ಚುಲಿ, ಈಗ ನಾವು ಮಂಗಳೂರು ಬಜ್ಜಿ ಮಾಡೋಣ, ತೋರಿಸ್ತೀನಿ ಬನ್ನಿ। ಇಲ್ಲಿ ನೋಡಿ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಕರಿಯೋದಕ್ಕೆ ಎಣ್ಣೆ ಬೇಕಾಗತ್ತೆ, ಸ್ವಲ್ಪ ಒಂದು ಅಂದಾಜಲ್ಲಿ ನೀವು ಎಷ್ಟು ಬೇಕು ನೋಡಿಕೊಂಡು ಎಣ್ಣೆ ಇಟ್ಕೋಬೋದು। ಇಲ್ಲಿ ಒಂದೇನಪ್ಪ ಅಂದರೆ ನೋಡಿ, ಎಣ್ಣೆ ಯಾಕೆ ಈ ಥರ ಕಲರ್ ಇದೆ ಅಂತ ಅನ್ಕೋಬೇಡಿ, ಇದು ಬ್ರ್ಯಾನ್ ಆಯಿಲು, ರೈಸ್ ಬ್ರ್ಯಾನ್ ಆಯಿಲು, ಇದು ಕೂಡ ಮೈಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅಕ್ಷತ ರೈಸ್ ಬ್ರ್ಯಾನ್ ಆಯಿಲ್ನ ಉಪಯೋಗಿಸಿದ್ದೀನಿ ಇಲ್ಲಿ। ಹಾಗಾಗಿ ಇವಾಗ ಇದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ, ಈಗ ಕಾದ ನಂತರ ಇವಾಗ ನಾವು ಇದಕ್ಕೆ ನಾವು ಮಂಗಳೂರು ಬಜ್ಜಿನ ಹಾಕೋಣ। ನೋಡಿ ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಈ ಕಡೆ ಇಲ್ಲಿ ಬೌಲಲ್ಲಿ ನೀರಿದೆ, ಕೈಗೆ ಸ್ವಲ್ಪ ನಾವು ಹೀಗೆ ನೀರು ಹಚ್ಕೋಬೇಕು, ಒಂದು ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಈ ಥರ ನಾವು ನೋಡಿ ಸ್ವಲ್ಪೇ ಸ್ವಲ್ಪ ಹೀಗೆ ಹಿಟ್ಟು ತಗೊಂಡು ಡೈರೆಕ್ಟಾಗಿ ತಕ್ಷಣ ಬಿಟ್ಬಿಡ್ಬೇಕು ಇದರಲ್ಲಿ ಎಣ್ಣೆನಲ್ಲಿ, ಹೀಗೆ ಈ ರೀತಿ ನೋಡಿ ಬಿಡ್ತಾ ಬರಬೇಕು, ಕೈಯಲ್ಲಿ ಸ್ವಲ್ಪ ನೀರು ಕಾಯಿ ಮಾಡ್ಕೊಂಬಿಟ್ಟು ಹೀಗೆ ಹಾಕಬೇಕು, ಆಮೇಲೆ ಎಣ್ಣೆ ಕಾದಿದೆ ಅನ್ನೋಕ್ಕೆ ಇದು ಹಾಕಿದ ತಕ್ಷಣ ಇದು ಹೀಗೆ ಮೇಲೆ ಬರುತ್ತೆ ಬೋಂಡ। ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಉರಿನೂ ಅಷ್ಟೇ, ನೀವು ತುಂಬ ಮಾಡ್ಕೋಬಾರ್ದು, ಉರಿನ ಸ್ವಲ್ಪ ಕಡಿಮೆನಲ್ಲೇ ಇರಬೇಕು, ತುಂಬ ಜಾಸ್ತಿ ಆಗಿಬಿಟ್ರೆ ಇದು ಸಕ್ಕರೆ ಹಾಕಿರೋದ್ರಿಂದ ಸಿಹಿಕೊಂಬರೋ ಚಾನ್ಸಸ್ ಇರುತ್ತೆ। ಸೊ ಹಾಗಾಗಿ ನೋಡಿಕೊಂಡು ಉರಿನ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಿಸ್ಕೋಬೇಕು ಇದನ್ನು। ನೋಡಿ ಈ ಥರ ಸ್ವಲ್ಪ ಮುಗ್ಚಾಕ್ಬಿಟ್ಟು ಬೇಯಿಸ್ಕೋಬೇಕು ನಾವು, ಒಂದು ಸ್ವಲ್ಪ ತಿರುವು ಹಾಕಬೇಕು, ಅಥವಾ ಒಂದೊಂದು ಸೈಡಲ್ಲಿ ನೋಡಿ ಈ ರೀತಿ ತಿರುವು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ, ಒಂದು 3-4 ನಿಮಿಷ ಬೇಯಿಸ್ಬೇಕು ಇದನ್ನು।
ಈಗ ನೋಡಿ ಮಂಗಳೂರು ಬಜ್ಜಿ ಚೆನ್ನಾಗಿ ಬೆಂದಿದೆ, ಎರಡು ಕಡೆಯಲ್ಲೂ ಬೇಯಿಸಿದ್ದೀನಿ. ಇದನ್ನು ಇವಾಗ ಅದೇ ಬಾಣಲೆಯಿಂದ ತೆಗೆದು ಇಲ್ಲಿ ಬಸಿಯೋ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ಈಗ ರೆಡಿ ಇದೆ. ಇಲ್ಲಿ ನೋಡಿ ತಟ್ಟೆಯಲ್ಲಿ ಈಗ ಬಿಸಿ ಬಿಸಿಯಾದಂತಹ ಮಂಗಳೂರು ಬಜ್ಜಿ ರೆಡಿಯಾಗಿದೆ. ಅದೇ ಗೋಳಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಅಂತ ಹೇಳ್ತೀವಿ. ಇದನ್ನು ಹೀಗೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಅಥವಾ ಇದರ ಜೊತೆಯಲ್ಲಿ ನಾವು ಚಟ್ನಿ ಇಟ್ಕೋಬೋದು, ಚಟ್ನಿ ಜೊತೆ ತಿನ್ಬೋದು. ಅಥವಾ ಕೆಚಪ್ಪು ಸಾಸು ಈ ಥರ ಕೂಡ ಹಾಕ್ಕೊಂಡು ತಿನ್ಬೋದು. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತು ಹಾಗೂ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಾಯಂಕಾಲದ ಹೊತ್ತು ಟೀ ಟೈಮಲ್ಲಿ ಕಾಫಿ ಟೈಮಲ್ಲಿ ಮಾಡ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪ್ರತಿಯೊಬ್ಬರೂ ಮಾಡಿ ನೋಡಿ, ಮತ್ತು ಹೇಗಿದೆ ಅಂತ ಹೇಳಿ ನಮ್ಗೆ ಹೇಳಿ. ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಧನ್ಯವಾದಗಳು.